ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ, 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 ಹಾಲೆಲೂಯಾ. ಮತ್ತಾಯ 5:44. ನಿಮ್ಮ ಶತ್ರುಗಳನ್ನು ಪ್ರೀತಿಸಿರಿ, ನಿಮ್ಮನ್ನು ಪೀಡಿಸುವವರಿಗಾಗಿ ಪ್ರಾರ್ಥನೆ ಮಾಡಿರಿ, ಇದರಿಂದ ಸ್ವರ್ಗದಲ್ಲಿರುವ ನಿಮ್ಮ ತಂದೆಗೆ ನೀವು ಮಕ್ಕಳಾಗುವಿರಿ. ಆತ್ಮೀಯರೇ, ದ್ವೇಷವೆಲ್ಲಿದೆಯೋ ಅಲ್ಲಿ ಸೈತಾನನ ವಾಸ, ಪ್ರೀತಿಸುವ ಹೃದಯದಲ್ಲಿ ದೇವರ ನಿವಾಸ. ದ್ವೇಷದ ಹೃದಯದಲ್ಲಿ ಸೈತಾನ ಬರ್ತಾನೆ. ಅವನು ಬರೋದು ನಮ್ಮನ್ನ ಕದಿಯಲು, ಕೊಲ್ಲಲು, ಸರ್ವನಾಶ ಮಾಡಲು. ಯೇಸು ನಮ್ಮ ಹೃದಯದಲ್ಲಿ ಬರೋದು ಜೀವ ಕೊಡಲು. ಇದೋ ಹೃದಯದ ಬಾಗಿಲನ್ನು ತಟ್ಟುತ್ತಿದ್ದೇನೆ, ತೆರೆದು ಕೊಟ್ಟರೆ ನಿನ್ನೊಳಗೆ ವಾಸ ಮಾಡುತ್ತೇನೆ ಅಂತ ದೇವರು ಹೇಳಿದ್ದಾರೆ. ಹೌದು, ಹೃದಯದ ಬಾಗಿಲನ್ನು ತೆಗೀರಿ, ಅಲ್ಲಿರುವ ದ್ವೇಷವನ್ನು ತೆಗೆದು ಹಾಕ್ರಿ. ಸಂಜೆ ಸೂರ್ಯ ಮುಳುಗುವ ಮುನ್ನ ರಾಜಿಯಾಗ್ರಿ. ದ್ವೇಷ ಬೇಡ. ನಿನ್ನ ಶರೀರ, ನಿನ್ನ ಮನಸ್ಸು, ನಿನ್ನ ಆತ್ಮ ನಾಶವಾಗತ್ತೆ. ಪ್ರೀತಿಯ ಮಕ್ಕಳಾಗೋಣ, ದೈವ ಸಾಮ್ರಾಜ್ಯದ ಮಕ್ಕಳಾಗೋಣ, ಯೇಸು ಪ್ರೇಮದಲ್ಲಿ ನಾವು ಭಾಗಿಯಾಗೋಣ. ಮಿತ್ರರಿಂದು ನನ್ನನ್ನೇ ತುಳಿದು
ಮುಚ್ಚುವ ಮಾತುಗಳು, ಮಾಡದ ತಪ್ಪಿಗೆ ಶಿಕ್ಷೆಗಳು, ಹೃದಯವ ಚುಚ್ಚುವ ಮಾತುಗಳು, ಮಾಡದ ತಪ್ಪಿಗೆ ಶಿಕ್ಷೆಗಳು, ಸಹಿಸಲಾರದೆ ಮನವು ನೊಂದಿದೆ. ಯೇಸುವೆ ನಿಮ್ಮ ಪ್ರೇಮ ತುಂಬಿ ಕ್ಷಮೆಯ ನೀಡಲು ಶಕ್ತಿಯ ನೀಡಿ. ಯೇಸುವೆ ನಿಮ್ಮ ಪ್ರೇಮ ತುಂಬಿ ಕ್ಷಮೆಯ ನೀಡಲು ಶಕ್ತಿಯ ನೀಡಿ. ಹಂಚಿಕೊಳ್ಳುವ ವಾಕ್ಯ ಯಾಜಕ ಕಾಂಡ ಅಧ್ಯಾಯ 20 ವಾಕ್ಯ 26. ಸರ್ವೇಶ್ವರನೆಂಬ ನಾನು ಪರಿಶುದ್ಧನಾಗಿದ್ದೇನೆ ಮತ್ತು ನೀವು ನನ್ನ ಜನರಾಗುವಂತೆ ನಿಮ್ಮನ್ನು ಇತರ ಜನಾಂಗಗಳಿಂದ ಪ್ರತ್ಯೇಕಿಸಿದ್ದೇನೆ. ಆದ್ದರಿಂದ ನೀವು ನನಗೆ ಮೀಸಲಾಗಿರಬೇಕು. ಅಂದರೆ ಅರ್ಥ ಏನು? ನಾವು ಪರಿಶುದ್ಧ ಜೀವನ ಜೀವಿಸಬೇಕೆಂಬುದೇ ಅರ್ಥ. ಪರಿಶುದ್ಧ ಜೀವನ ಜೀವಿಸಬೇಕಾದ್ರೆ ಅಶುದ್ಧತೆಯಿಂದ ಅಂದರೆ ಪಾಪದಿಂದ ನಾವು ಬಿಡುಗಡೆ ಹೊಂದಬೇಕು. ಪಾಪ ಕೃತ್ಯಗಳಿಂದ 19 ಅಧ್ಯಾಯ ಇಲ್ಲಿ ಸಂಖ್ಯಾಕಾಂಡ ಮತ್ತು 20 ಅಧ್ಯಾಯ ಪಾಪ ಕೃತ್ಯಗಳಿಂದ ಅಂದರೆ ದೇವರ ಆಜ್ಞೆಗಳಿಗೆ ವಿರೋಧ ಹೋಗುವುದರಿಂದ ನಾವು ನಮ್ಮನ್ನೇ ತಪ್ಪಿಸಿಕೊಳ್ಳಬೇಕು ಮತ್ತು ಅದರಿಂದ ದೂರವಿರಬೇಕು. ಪಾಪಿಗೆ ಸೌಖ್ಯ ಸಿಗುವುದಿಲ್ಲ. ಪಾಪ ಒಪ್ಪಿಕೊಂಡಾಗ, ಪಶ್ಚಾತ್ತಾಪಪಟ್ಟಾಗ ಬಿಡುಗಡೆ ಸಿಗುತ್ತೆ. ಆ ಬಿಡುಗಡೆಯನ್ನು ನಾವು ಹೊಸ ಒಡಂಬಡಿಕೆಯಲ್ಲಿ ಯೇಸು ಸ್ವಾಮಿ ಪಾರ್ಶ್ವವಾಯು ರೋಗಿಗೆ 4 ಜನ ಹೊತ್ಕೊಂಡು ಬಂದಾಗ ಮಾರ್ಕನ ಶುಭ ಸಂದೇಶ 2 ಅಧ್ಯಾಯ ವಾಕ್ಯ 1-12 ತನಕ ಓದ್ತೀವಿ. ಹೇಗೆ ಅವರಿಗೆ ಪಾಪ ಕ್ಷಮೆ ಕೊಡ್ತಾರೆ, ಸೌಖ್ಯ ಕೊಡ್ತಾರೆ. ಆ ಯೇಸು ನಮಗೂ ಪಾಪ ಕ್ಷಮೆ ಕೊಡಲಿ, ಸೌಖ್ಯ ಕೊಡಲೆಂದು ನಾವು ಪ್ರಾರ್ಥಿಸೋಣ. ಪರಿಶುದ್ಧರಾಗಿ ಜೀವಿಸೋಣ. ಸರ್ವಶಕ್ತ ಕರುಣಾಳು ದೇವರೇ, ನಿಮ್ಮ ನಾಮಕ್ಕೆ ಅನಂತ ಕೋಟಿ ಸ್ತೋತ್ರಗಳು. ಈ ಸಮಯದಲ್ಲಿ ಅಪಾಪಿತನೇ ನಾನು ನನ್ನ ಜನರಿಗಾಗಿ ಪ್ರಾರ್ಥಿಸುತ್ತೇನೆ. ನಿಮ್ಮ ಪರಿಶುದ್ಧ ನಾಮದ ಶಕ್ತಿಯಲ್ಲಿ ಅವರನ್ನು ಆಶೀರ್ವದಿಸು. ನಿಮ್ಮ ಪರಿಶುದ್ಧ ರಕ್ತದಿಂದ ಯೇಸುವಿಯವರನ್ನು ತೊಳೆದು ಶುದ್ಧೀಕರಿಸು. ಪರಿಶುದ್ಧಾತ್ಮರಿಂದ ತುಂಬಿಸು. ಎಲ್ಲ ವ್ಯಾಧಿ ವೇದನೆಗಳಿಂದ ಬಿಡುಗಡೆಗೊಳಿಸು. ಪವಿತ್ರ ಗ್ರಂಥದಲ್ಲಿ ಹೇಳಿದ ಪ್ರಕಾರ ನೀವು ಅನೇಕ ರೋಗಿಗಳಿಗೆ ಸೌಖ್ಯ ಕೊಟ್ಟರೆ ದೆವ್ವ ಪೀಡೆಗಳನ್ನು ಹೊರಗಟ್ಟಿದ್ದೀರಿ. ಇದು ಯೇಸುವಿ ನಿಮ್ಮ ನಾಮದ ಮಹತ್ವ ಮಹಿಮೆ ಈ ಸ್ವಾರ್ಥೆಯ ಮೂಲಕ ಮಕ್ಕಳಿಗೆ ಲಭ್ಯವಾಗಲಿ. ಮಕ್ಕಳಲ್ಲಿರುವ ರೋಗ ರುಜಿನಗಳು, ಭಯ ಭೀತಿಗಳು ಯೇಸು ನಾಮದಲ್ಲಿ ಬಿಟ್ಟು ಸುಟ್ಟು ಬೂದಿಯಾಗಲಿ. ಟಚ್ ದೆಮ್ ಲಾರ್ಡ್, ಹೀಲ್ ದೆಮ್ ಲಾರ್ಡ್. ಯೇಸು ನಾಮದಲ್ಲಿ ಪ್ರಾರ್ಥಿಸುತ್ತೀನಿ, ಆಮೇನ್. ಸರ್ವಶಕ್ತ ದೇವರಾದ ಪಿತಾ ಮತ್ತು ಸುತ ಮತ್ತು ಪವಿತ್ರ ಆತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಫಾದರ್ ಫ್ರಾಂಕ್ಲಿನ್ ಡಿಸೋಜಾ, ಶಿವಮೊಗ್ಗ ಧರ್ಮಕ್ಷೇತ್ರ, ಯೇಸು ಸ್ಪರ್ಶ ತಂಡ, ನಮಗಾಗಿಯೂ ನಮ್ಮ ತಂಡಕ್ಕಾಗಿಯೂ ಬ್ರದರ್ ಟಿ ಕೆ ಜಾರ್ಜ್, ಬ್ರದರ್ ವಿಲಿಯಂ, ನಮ್ಮ ಮ್ಯೂಸಿಷಿಯನ್,
ಅಬ್ಬು ಸಹೋದರಿ ಮಂಜುಳಾ ಜಾಯ್, ಇವರಿಗಾಗಿಯೂ ನೀವು ಪ್ರಾರ್ಥಿಸಿರಿ. ಆಮೇನ್.